ನಮಸ್ಕಾರ, ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ. 10ನೇ ತರಗತಿ ತೃತೀಯ ಭಾಷೆ ನುಡಿ ಕನ್ನಡ ಆಡಿಯೋ ಸಂಚಿಕೆಗೆ ಸ್ವಾಗತ. ಈ ಸಂಚಿಕೆಯ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ತೃತೀಯ ಭಾಷೆ ಕನ್ನಡದ ಬಗ್ಗೆ ಒಂದಿಷ್ಟು ಆತ್ಮವಿಶ್ವಾಸವನ್ನು ತುಂಬುವಂಥ ಪ್ರಯತ್ನ ನಾವಿಲ್ಲಿ ಮಾಡಿದ್ದೇವೆ. ಈ ಸಂಚಿಕೆಯಲ್ಲಿ ವ್ಯಾಕರಣಾಂಶಗಳ ಬಗ್ಗೆ ನಾವು ಮಾಹಿತಿಯನ್ನು ನೀಡಲಿಕ್ಕಿದ್ದೇವೆ. ನಮ್ಮೊಂದಿಗಿದ್ದಾರೆ ವಿವೇಕ ಬಾಲಕಿಯರ ಪ್ರೌಢಶಾಲೆಯ ಶಿಕ್ಷಕರಾಗಿರುವ ಶ್ರೀ ನಾರಾಯಣ ಮೂರ್ತಿಯವರು. ಅವರಿಗೆ ಪ್ರೀತಿಯ ಸ್ವಾಗತ ಸರ್. ವಂದನೆಗಳು ಸರ್. ಸರ್, ಬಹಳ ಮುಖ್ಯವಾಗಿ ಈ SSLC ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ನಾವು ಸಂಚಿಕೆಯನ್ನು ಹೊರತರ್ತಾ ಇದ್ದೇವೆ. ಇದರಲ್ಲಿ ನಾವು ವ್ಯಾಕರಣಾಂಶಗಳ ಬಗ್ಗೆ ನೀವು ನಮಗೆ ಸಮಗ್ರವಾದ ಮಾಹಿತಿಯನ್ನು ಕೊಡಲಿಕ್ಕಿದ್ದೀರಿ. ಸರಿ, ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಹೇಗಿರುತ್ತೆ? ವ್ಯಾಕರಣಾಂಶಕ್ಕೆ ಎಷ್ಟು ಅಂಕವನ್ನು ನಿಗದಿಪಡಿಸಿರ್ತಾರೆ? ಸಾಧಾರಣವಾಗಿ 80 ಅಂಕಗಳ ಪ್ರಶ್ನೆ ಪತ್ರಿಕೆ ಇದು. ಇದರಲ್ಲಿ ಮೊದಲಿಗೆ ಒಂದು ವಾಕ್ಯದ ಪ್ರಶ್ನೆಗಳು 10, ಅಂದರೆ 10 ಅಂಕದ ಒಂದು ವಾಕ್ಯದ ಪ್ರಶ್ನೆಗಳಿರುತ್ತವೆ. ಅನಂತರ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಎನ್ನುವ ಪ್ರಶ್ನೆಗಳು 10 ಇರುತ್ತವೆ. ಅದಕ್ಕೆ ಪ್ರತಿಯೊಂದು ಪ್ರಶ್ನೆಗೂ 2 ಮಾರ್ಕು, ಅಂದರೆ 20 ಅಂಕಗಳ ಪ್ರಶ್ನೆಗಳಾಯಿತು. ನಂತರ ಸಂದರ್ಭದ 2 ಪ್ರಶ್ನೆಗಳನ್ನು ಕೇಳ್ತಾರೆ, ಪ್ರತಿಯೊಂದು ಸಂದರ್ಭಕ್ಕೂ 3 ಅಂಕಗಳು. ಹಾಗೆಯೇ ಕವಿಕೃತಿ ಪರಿಚಯವನ್ನು ಮಾಡಿ ಎನ್ನುವ 2 ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೂ ಪ್ರತಿಯೊಂದು ಪ್ರಶ್ನೆಗೆ 3 ಅಂಕಗಳು. ನಂತರ ಪದ್ಯ ಕಂಠಪಾಠವನ್ನು ಕೇಳ್ತಾರೆ, ಒಂದು ಪದ್ಯವನ್ನು ಬರೆದ್ರಾಯಿತು, 3 ಮಾರ್ಕು. ಇನ್ನು 8-10 ವಾಕ್ಯಗಳಲ್ಲಿ ಉತ್ತರಿಸಿ ಎನ್ನುವ 2 ಪ್ರಶ್ನೆಗಳನ್ನು ಕೇಳ್ತಾರೆ, ಅದರಲ್ಲಿ ಅಥವಾ ಎನ್ನುವ ಆಯ್ಕೆಯ ಒಂದು ಅವಕಾಶ ನಿಮಗಿರುತ್ತದೆ. 2 ಪ್ರಶ್ನೆಗಳಿಗೆ 4 ಅಂಕಗಳಂತೆ ಒಟ್ಟಿಗೆ 8 ಅಂಕಗಳು. ಇನ್ನು ಭಾಗ ಬಿ, ಇದರಲ್ಲಿ ವ್ಯಾಕರಣಾಂಶಗಳ 12 ಪ್ರಶ್ನೆಗಳಿರ್ತವೆ. ಮುಖ್ಯವಾಗಿ ಗಮನಿಸಬೇಕು, ವ್ಯಾಕರಣಗಳಿಗೆ ಸಂಬಂಧಪಟ್ಟು 12 ಪ್ರಶ್ನೆಗಳು, ಒಂದೊಂದು ಅಂಕದ 12 ಪ್ರಶ್ನೆಗಳಿರ್ತವೆ. ಸುಲಭವಾಗಿ ಗಳಿಸಬಹುದಾದ ಈ 12 ಪ್ರಶ್ನೆಗಳು ನಿಮಗೆ ಅತ್ಯಂತ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದಾಗಿದೆ. ಹಾಗೆ ಗಾದೆಯನ್ನು ವಿತರಿಸಿ ಎನ್ನುವ ಒಂದು ಪ್ರಶ್ನೆ, ಗಾದೆಯನ್ನು ಆಯ್ಕೆ ಇರ್ತದೆ. ಅದರಲ್ಲಿ 3 ಗಾದೆಗಳನ್ನು ಕೊಡ್ತಾರೆ, ಅದರಲ್ಲಿ ಒಂದನ್ನು ಬರೆದಾಯಿತು, 3 ಅಂಕಗಳು. ಹಾಗೆ ಪತ್ರಲೇಖನ, ಅದು 4 ಅಂಕದ ಒಂದು ಪ್ರಶ್ನೆ. ಪ್ರಬಂಧ, 4 ಅಂಕದ ಒಂದು ಪ್ರಶ್ನೆ. ಒಟ್ಟಿಗೆ ಇನ್ನು ಗದ್ಯ ಭಾಗವನ್ನು ಓದಿ ಉತ್ತರಿಸಿ ಎನ್ನುವ 4 ಪ್ರಶ್ನೆಗಳು, ಒಂದೊಂದು ಅಂಕಗಳ 4 ಪ್ರಶ್ನೆಗಳಿರ್ತವೆ. ಇದು ಒಟ್ಟಿಗೆ 80 ಅಂಕಗಳ ಪ್ರಶ್ನೆ ಸ್ವರೂಪ, ಪತ್ರಿಕೆಯ ಸ್ವರೂಪವಾಗಿದೆ. ಬಹಳ ಮುಖ್ಯವಾದ ವಿಚಾರ ಸರ್, ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಿ. ಯಾಕೆಂದರೆ ಇಷ್ಟೋ ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಖಂಡಿತವಾಗಿ ಮಾಹಿತಿಯನ್ನು ಸಿಗ್ಬೋದು. ಈಗ ಮೊದಲಿಗೆ ಕಲಿಯಬೇಕಾದ ಮೂಲಭೂತ ವ್ಯಾಕರಣಾಂಶಗಳು ಯಾವುವು? ಸಾಧಾರಣವಾಗಿ ಈ 12 ಅಂಕಗಳ ಪ್ರಶ್ನೆಗಳು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟು ಇವೆ ಅಂತ ನಾನು ಹಿಂದೆ ಹೇಳಿದ್ದೇನೆ. ಅವುಗಳಲ್ಲಿ ಪಠ್ಯಪುಸ್ತಕಗಳಲ್ಲಿ ಎಲ್ಲ ವ್ಯಾಕರಣಾಂಶಗಳನ್ನು, ಪ್ರತಿಯೊಂದು ಪಾಠ ಆದ ಮೇಲೆ ವ್ಯಾಕರಣಾಂಶ ಅಥವಾ ವ್ಯಾಕರಣ ಎನ್ನುವ ಅಂಶಗಳ ಮೇಲೆ ಬೆಳಕನ್ನು ಚೆಲ್ಲಿದ್ದಾರೆ. ಪಠ್ಯಪುಸ್ತಕದಲ್ಲಿರುವ ವಿಷಯಗಳನ್ನು ಚೆನ್ನಾಗಿ ಓದಿಕೊಂಡರೆ ಸಾಕಾಗ್ತದೆ. ಆದರೂ ಪಠ್ಯಪುಸ್ತಕದ ಹೊರತಾಗಿ ಕೆಲವು ಅಂಶಗಳನ್ನು ಕೇಳ್ತಾರೆ. ಉದಾಹರಣೆಗೆ ವಿರುದ್ಧ ಪದ ಮತ್ತು ಚಿಹ್ನೆಗಳು ಹೇಳಿದ್ದಾರೆ, ಅನ್ಯದೇಶ ಪದಗಳು. ಮೊದಲನೇದಾಗಿ ನಾನು ಕ್ರಮವಾಗಿ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ವರ್ಣಮಾಲೆ, ವರ್ಣಮಾಲೆಯಲ್ಲಿ ಸ್ವರಗಳೆಷ್ಟು, ವ್ಯಂಜನಗಳೆಷ್ಟು, ಯೋಗವಾಹಗಳೆಷ್ಟು ಎನ್ನುವ ವಿಭಾಗಗಳನ್ನು ಮಾಡಿಕೊಳ್ಳಬೇಕು. ನಂತರ ಅದರಲ್ಲಿಯೇ ಗುಣಿತಾಕ್ಷರ ಎಂದರೇನು, ಸಂಯುಕ್ತಾಕ್ಷರ ಎಂದರೇನು, ಆ ಸಂಯುಕ್ತಾಕ್ಷರದಲ್ಲಿ ಸಜಾತಿ ಸಂಯುಕ್ತಾಕ್ಷರಗಳು ಯಾವುವು, ವಿಜಾತಿ ಸಂಯುಕ್ತಾಕ್ಷರಗಳು ಯಾವುವು, ಇವುಗಳ ಬಗ್ಗೆ ನೀವು ಗಮನ ಹರಿಸಿದರೆ ಇದರ ಮೇಲೆ 1 ಅಂಕ ಅಥವಾ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ನಂತರ ತತ್ಸಮ ತದ್ಭವ, ಗುಂಪಿಗೆ ಸೇರದ ಪದ, ಸಮಾನಾರ್ಥಕ ಪದ ಬರೆ, ಅರ್ಥ ಬರೆ ಮತ್ತು ಅಲಂಕಾರಗಳು, ಇನ್ನು ವಿಭಕ್ತಿ ಪ್ರತ್ಯಯಗಳು, ಕ್ರಿಯಾಪದಗಳು, ನಾಮಪದಗಳು, ಹಾಗೆಯೇ ವಾಕ್ಯಗಳಲ್ಲಿ ಬಳಸುವ ಚಿಹ್ನೆಗಳು, ಅನ್ಯದೇಶ್ಯ ಪದಗಳು, ಕಾಲಗಳು, ವಚನಗಳು, ಸಮಾಸ, ಸಂಧಿ, ವಾಕ್ಯ ಪ್ರಕಾರಗಳು, ಇನ್ನು ಅನುಕರಣಾವ್ಯಯ, ಜೋಡು ನುಡಿ, ದ್ವಿರುಕ್ತಿ, ನುಡಿಗಟ್ಟು, ಹಾಗೆಯೇ ಲಿಂಗಗಳು, ಛಂದಸ್ಸು. ಇದಿಷ್ಟು ಅಂಶಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ 12 ಮಾರ್ಕು ನಿಮಗೆ ಸುಲಭದಲ್ಲಿ ನಿಮ್ಮ ಅಂಕಗಳಿಗೆ ಸೇರಿಕೊಳ್ಳುತ್ತದೆ. ಸರ್, ನಿಮಗೆ ಹೇಳಿದ್ರಿ ಅಲಂಕಾರದ ಬಗ್ಗೆ ಹೇಳಲ್ಪಟ್ಟಿಲ್ಲ. ಅಲಂಕಾರ ಬಂದು ಯಾವೆಲ್ಲ ಅಲಂಕಾರಗಳಿವೆ?
ಕನ್ನಡ ತೃತೀಯ ಭಾಷೆಯಲ್ಲಿ ಕೇವಲ ಎರಡೇ ಅಲಂಕಾರಗಳನ್ನು ನಮಗೆ ಪರಿಚಯ ಮಾಡಿಸ್ತಾರೆ. ಅದೆರಡನ್ನು ಮಾತ್ರ ನೀವು ನೋಡಿಕೊಂಡ್ರೆ ಸಾಕಾಗ್ತದೆ. ಒಂದು ಉಪಮಾಲಂಕಾರ, ಮತ್ತೊಂದು ರೂಪಕಾಲಂಕಾರ. ಉಪಮಾ ಅಂದರೆ ಹೋಲಿಕೆ ಅಂತ ಅರ್ಥ. ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ, ಅವುಗಳಲ್ಲಿ ಆ ಎರಡೂ ವಸ್ತುಗಳಲ್ಲಿರುವ ಸಾಮಾನ್ಯ ಅಂಶಗಳನ್ನು ಅಥವಾ ಗುಣಗಳನ್ನು ಇಟ್ಟುಕೊಂಡು ಹೋಲಿಕೆ ಮಾಡುವುದನ್ನು ನಾವು ಉಪಮಾಲಂಕಾರ ಅಂತ ಹೇಳ್ತೇವೆ. ಉದಾಹರಣೆಗೆ, ರಾಮನು ಸಮುದ್ರದಂತೆ ಗಂಭೀರನಾಗಿದ್ದಾನೆ. ಇದು ಉಪಮಾಲಂಕಾರಕ್ಕೆ ಉದಾಹರಣೆ. ಇನ್ನು ರೂಪಕಾಲಂಕಾರ ಅಂತ ಹೇಳಿದರೆ, ಉಪಮಾನ ಮತ್ತು ಉಪಮೇಯಗಳನ್ನು ಒಂದೇ, ಎರಡನ್ನೂ ಒಟ್ಟಾಗಿ ಹೇಳುವ ಅಲಂಕಾರವೇ ರೂಪಕಾಲಂಕಾರ. ರಾಮನು ಸಮುದ್ರದಂತೆ ಗಂಭೀರನಾಗಿದ್ದಾನೆ ಎನ್ನುವುದು ಉಪಮಾಲಂಕಾರವಾದರೆ, ಇದೇ ಅಲಂಕಾರವನ್ನು ರೂಪಕವಾಗಿ ಹೇಗೆ ಹೇಳಬಹುದೆಂದರೆ, ರಾಮನು ಸಮುದ್ರವೇ ಆಗಿದ್ದಾನೆ ಅಂತ ಹೇಳುವುದೇ ರೂಪಕಾಲಂಕಾರ. ಆದ್ದರಿಂದ ಬಿಡಿಸಿ ಬಿಡಿಸಿ ಹೇಳಿದರೆ ಉಪಮಾಲಂಕಾರ, ಎರಡು ಉಪಮಾನ ಉಪಮೇಯವನ್ನು ಒಟ್ಟಿಗೆ ಹೇಳಿದರೆ ರೂಪಕಾಲಂಕಾರ ಎನ್ನುವ ಒಂದು ಸಾಮಾನ್ಯ ಜ್ಞಾನ ನಿಮಗಿದ್ದರೆ ಅಲಂಕಾರದ ಒಂದು ಮಾರ್ಕನ್ನು ನೀವು ಅತಿ ಸುಲಭವಾಗಿ ಗಳಿಸಬಹುದು. ಹಾಗಾದರೆ ಕೇವಲ ಎರಡು ಅಲಂಕಾರವನ್ನು ಮಕ್ಕಳು ವಿದ್ಯಾರ್ಥಿಗಳು ಗಮನಿಸಿಕೊಂಡ್ರೆ ಸಾಕು. ಖಂಡಿತ. ಮುಂದಕ್ಕೆ ಹೇಳಿದಾಗ ನೀವು ಒಂದು ಪಟ್ಟಿಯಲ್ಲಿ ಮತ್ತೊಂದು ಬಂತು, ನಾಮಪದ ಬಂತು. ನಾಮಪದ ಎಂದರೇನು, ಅವುಗಳ ಸ್ವರೂಪಗಳೇನು? ಸಾಧಾರಣವಾಗಿ ನಾಮಪದಗಳು ಅಂತ ಹೇಳಿದರೆ ಹೆಸರನ್ನು ಹಿಡಿದು ಕರೆಯುವುದೇ ನಾಮಪದ ಅಂತ ಹೇಳ್ತಾರೆ. ಅಂದರೆ ಪುಸ್ತಕದಲ್ಲಿ ಇದೆ, ವಸ್ತು, ಕ್ರಿಯೆ ಇವುಗಳಿಗೆಲ್ಲ ಹೆಸರನ್ನು ಹೇಳಿ ಕರೆಯುವುದನ್ನು ನಾವು ನಾಮಪದ ಅಂತ ಹೇಳ್ತೇವೆ. ಅಂದರೆ ವ್ಯಕ್ತಿ, ವಸ್ತು, ಪ್ರಾಣಿ, ಸ್ಥಳ, ಗುಣ, ಸ್ವಭಾವ ಇವುಗಳಲ್ಲೆಲ್ಲ ಅಳತೆ, ತೂಕ ಇವುಗಳಲ್ಲೆಲ್ಲ ಒಂದೊಂದು ಹೆಸರು ಹಿಡಿದು ಕರೆಯುವುದನ್ನೇ ನಾಮಪದ ಅಂತ ಹೇಳ್ತೇವೆ. ಈ ನಾಮಪದಗಳು ಅನೇಕ ಇದೆ, ಇವುಗಳಲ್ಲಿ ಅನೇಕ ವಿಭಾಗಗಳಿದೆ. ಆದರೆ ವಿಭಾಗಗಳು ನಿಮಗೆ ಅಷ್ಟು ಅಗತ್ಯ ಅನಿಸುವುದಿಲ್ಲ ನನಗೆ, ಆದರೂ ಕೆಲವೊಂದು ವಿಭಾಗಗಳನ್ನು ನಾನು ಬೆಳಕಂತ ಹೇಳ್ತೇನೆ. ಉದಾಹರಣೆಗೆ ವಸ್ತುವಾಚಕಗಳು, ಅದರಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢ ಅಂದರೆ ರೂಢಿಯಲ್ಲಿ ಬಂದಂತಹ ಹೆಸರುಗಳು. ಉದಾಹರಣೆಗೆ ನದಿ, ಕಾಡು, ಪರ್ವತ, ಮನುಷ್ಯ, ಇದೆಲ್ಲ ರೂಢನಾಮಗಳು. ಅಂಕಿತ ಅಂದರೆ ಇಟ್ಟ ಹೆಸರು. ರಾಮ, ಭೀಮ, ಸೋಮ, ಗೋಮತಿ, ಕಾವೇರಿ ನದಿಗಳ ಹೆಸರು ಇವುಗಳೆಲ್ಲ ಅಂಕಿತ ನಾಮಗಳು. ಅಂಕಿತ ಅಂದರೆ ಇಡುವುದು ಅಂತ ಅರ್ಥ. ಅನ್ವರ್ಥ ಅಂದರೆ ಅವನಿಗೆ ಇಟ್ಟ ಹೆಸರಿಗೂ ಮತ್ತು ಅವನು ಮಾಡುವ ಕ್ರಿಯೆ ಅಥವಾ ಅವನು ಮಾಡುವ ವ್ಯವಹಾರ ಇದಕ್ಕೆ ಸರಿಯಾಗಿದ್ದರೆ ಅದನ್ನು ಅನ್ವರ್ಥ ಅಂತ ಹೇಳ್ತೇವೆ. ಉದಾಹರಣೆಗೆ ಕುಂಟ, ಕಾಲಿಲ್ದವನಿಗೆ ಕುಂಟ ಅಂತ ಹೇಳ್ತೇವೆ, ಅದೊಂದು ನಾಮಪದ. ಹಾಗೆ ಜಿಪುಣ, ಕಿವುಡ, ವಿಜ್ಞಾನಿ, ಶಿಕ್ಷಕ, ಇದೆಲ್ಲ ಅವರ ವೃತ್ತಿಗಳ ಮೇಲೆ ಇಟ್ಟಂಥ ಹೆಸರುಗಳು. ಇನ್ನು ಬೇರೆ ಬೇರೆ ಸಂಖ್ಯಾವಾಚಕಗಳು, ಸಂಖ್ಯೇಯವಾಚಕಗಳು, ಭಾವನಾಮಗಳು, ಪರಿಮಾಣವಾಚಕಗಳು, ಪ್ರಕಾರವಾಚಕಗಳು ಅಂತ ನಾಮಪದಗಳಲ್ಲಿ ವಿಭಾಗಗಳಿದೆ. ನೀವು ನಾಮಪದಗಳು ಅಂದರೆ ಹೆಸರು ಅನ್ನುವುದನ್ನು ಒಂದು ನೆನಪಿಟ್ಕೊಂಡ್ರೆ ಈ ಒಂದು ಅಂಕವನ್ನು ನೀವು ಸುಲಭವಾಗಿ ಗಳಿಸಬಹುದು. ಮುಂದಕ್ಕೆ ನಾವು ಗಮನಿಸಿದರೆ ಲಿಂಗ ಮತ್ತು ವಚನ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ ಸರ್? ಹಾಂ, ಲಿಂಗಗಳು ಸಾಧಾರಣವಾಗಿ ಮೂರು ಲಿಂಗಗಳು, ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಂಸಕಲಿಂಗ ಅಂತ ಮೂರು ಲಿಂಗಗಳನ್ನು ಹೇಳ್ತಾರೆ. ಅದರಲ್ಲಿ ಪುರುಷವಾಚಕ ಅಂದರೆ ಗಂಡು ಎನ್ನುವ ಅರ್ಥವನ್ನು ಸೂಚಿಸುವ ಎಲ್ಲ ಪದಗಳು ಕೂಡ ಪುಲ್ಲಿಂಗವಾಗ್ತದೆ. ಉದಾಹರಣೆಗೆ ರಾಮ ಅಥವಾ ಕೃಷ್ಣ ಇವರೆಲ್ಲ ಪುಲ್ಲಿಂಗವಾಚಕ. ಇನ್ನು ಸ್ತ್ರೀ ಅಂದರೆ ಸ್ತ್ರೀಲಿಂಗವನ್ನು ಸೂಚಿಸುವಂತಹ ಅಥವಾ ಸ್ತ್ರೀವಾಚಕವಾದ ಎಲ್ಲ ಶಬ್ದಗಳನ್ನು ಕೂಡ ನಾವು ಸ್ತ್ರೀಲಿಂಗ ಅಂತ ಹೇಳ್ತೇವೆ. ಉದಾಹರಣೆಗೆ ಕಾವೇರಿ ಅಥವಾ ಆಶಾ, ವಿದ್ಯಾ ಇವರೆಲ್ಲ ಸ್ತ್ರೀಲಿಂಗ ಆಗ್ತಾರೆ. ಇನ್ನು ನಪುಂಸಕಲಿಂಗ ಅಂತ ಹೇಳಿದರೆ ಪ್ರಾಣಿಗಳನ್ನು, ಪ್ರಾಣಿವಾಚಕವಾದಂತಹ ಎಲ್ಲ ಪದಗಳು ಕೂಡ ನಪುಂಸಕಲಿಂಗವಾಗ್ತದೆ. ಅಂದರೆ ಗಂಡು ಅಥವಾ ಹೆಣ್ಣು ಈ ಎರಡನ್ನೂ ಬಿಟ್ಟು ಬೇರೆ ಲಿಂಗಗಳನ್ನು ಸೂಚಿಸುವಂತಹ ಎಲ್ಲ ಶಬ್ದಗಳು ನಪುಂಸಕಲಿಂಗಗಳಾಗ್ತದೆ. ಸಾಧಾರಣವಾಗಿ ಪ್ರಾಣಿಗಳ ಹೆಸರುಗಳು ಇಲ್ಲಿ ಬರ್ತದೆ. ಉದಾಹರಣೆಗೆ ಮಗು, ಕರು, ಕಲ್ಲು, ಕೋಣ, ಆಕಳು ಇವುಗಳೆಲ್ಲ ನಪುಂಸಕಲಿಂಗಗಳಾಗ್ತದೆ. ಈ ರೀತಿಯಾಗಿ ಮೂರು ಲಿಂಗಗಳ ಬಗ್ಗೆ ನೀವು ಜ್ಞಾನವನ್ನು ಗಳಿಸಿಕೊಂಡ್ರೆ ಒಂದು ಅಂಕ ನಿಮಗೆ ಸುಲಭವಾಗಿ ಸಿಗುತ್ತೆ. ವಚನದಲ್ಲಿ ಏಕವಚನ, ಬಹುವಚನ. ಸಂಸ್ಕೃತದಲ್ಲಿ ದ್ವಿವಚನ ಇದೆ, ಆದರೆ ಕನ್ನಡದಲ್ಲಿ ನಾವು ಏಕವಚನ ಮತ್ತು ಬಹುವಚನ ಮಾತ್ರ ಗಣಿಸ್ತೇವೆ. ಒಂದು ವಸ್ತುವನ್ನು ಸೂಚಿಸುವ ವಚನವನ್ನು ಏಕವಚನ ಅಂತ ಹೇಳ್ತೇವೆ. ಉದಾಹರಣೆಗೆ ಮನುಷ್ಯ ಅಷ್ಟೇ. ಅನಂತರ ಬಹುವಚನ, ಅನೇಕ ವಸ್ತುಗಳನ್ನು ಸೂಚಿಸುವಂತಹ ಎಲ್ಲ ವಚನವಾಚಿ ಶಬ್ದಗಳನ್ನು ಬಹುವಚನ ಅಂತ ಹೇಳ್ತೇವೆ. ಮನುಷ್ಯ ಏಕವಚನ, ಮನುಷ್ಯರು ಬಹುವಚನ. ಮರ ಏಕವಚನ, ಮರಗಳು ಬಹುವಚನ. ಹೀಗೆ ವಚನಗಳಲ್ಲಿ ಎರಡು ವಚನಗಳು.